ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಷ್ಟ್ರ ರಾಜಧಾನಿಗೆ ನಾಕಾಬಂದಿ ಬಿದ್ದಿದೆ. ದಿಲ್ಲಿಯತ್ತ ರೈತ ಸಾಗರವೇ ನುಗ್ಗಿದ್ದು ಅನ್ನದಾತರ ಕಿಚ್ಚು ರಣರಂಗವಾಗಿದೆ. ಗಡಿಯಲ್ಲಿ ಮೊಳಗಿದ ರಣಕಹಳಿಗೆ ತಡೆಗೋಡೆಗಳು ಧ್ವಂಸಗೊಂಡವು. ದಿಗ್ಬಂಧನ ಹೇರಿದ ಕಾಕಿ ಪಡೆ ಜಲ ಪಿರಂಗಿಯನ್ನು ಪ್ರಯೋಗಿಸಿತು. ವಾಹನಗಳು ಒಂದಿಂಚು ಕದಲದೆ ಟ್ರಾಫಿಕ್ ಜಾಮ್ನಿಂದ ನರಳಿದವು. ಎರಡು ವರ್ಷಗಳ ಬಳಿಕ ದೆಹಲಿಯಲ್ಲಿ ರೈತರು ಡೇರೆ ಹಾಕಿದ್ದಾರೆ. ಆರು ತಿಂಗಳಿಗಾಗುವಷ್ಟು ರೇಷನ್ನು ಡೀಸೆಲ್ಗಳನ್ನು ತುಂಬಿಕೊಂಡು ರೈತರು ಲಗ್ಗೆ ಹಾಕಿದ್ದಾರೆ. ಟ್ರ್ಯಾಕ್ಟರ್ನಲ್ಲೇ ಟೆಂಟ್ಗಳ ನಿರ್ಮಾಣ ಆಗಿದೆ. ಎಲೆಕ್ಷನ್ ಹೊತ್ತಲ್ಲಿ ಮೋದಿ ಸರ್ಕಾರಕ್ಕೆ ರೈತರ ಹೋರಾಟ ಹೊಸ ತಲೆನೋವು ಸೃಷ್ಟಿಸಿದೆ. 9 ಜಿಲ್ಲೆಗಳ ರೈತರ ಪಾಲಿನ ಕಲ್ಪವೃಕ್ಷವಾದಂಥ ಕೊಬ್ಬರಿ ಸದನದಲ್ಲಿ ಕದನಕ್ಕೆ ನಾಂದಿ ಹಾಡಿತು. ರೇವಣ್ಣ ಜೊತೆ ಶಿವಲಿಂಗೇಗೌಡ ಕಾದಾಟ ಕೇಳಿದ್ರು. ಮೋದಿ ಹೆಸರತ್ತಿದ್ದಕ್ಕೆ ಸುರೇಶ್ ಗೌಡ ರಾಂಗ್ ಆದರು. ಇತ್ತ ಬಜೆಟ್ಗೂ ಮೊದಲೇ ಫ್ರೀಡಂ ಪಾರ್ಕ್ನಲ್ಲಿ ಪಿಂಕ್ ಸೇನೆ ತನ್ನ ಬೇಡಿಕೆ ಇಟ್ಟು ಬಿಡಾರ ಹೂಡಿದೆ. ಮಂಡ್ಯ ಟಿಕೆಟ್ ಕಗ್ಗಂಟಿನ ಪರಿಹಾರಕ್ಕೆ ತೆನೆ ಸೇನೆ ಇವತ್ತು ಗೌಡರ ಮೊರೆ ಹೋಗಿದೆ. ಮೂವರಲ್ಲಿ ಯಾರಿಗೆ ಟಿಕೆಟ್ ಅನ್ನೋ ಗುಟ್ಟು ಮಾತ್ರ ಬಗೆಹರಿದಿಲ್ಲ. ಇತ್ತ ಕೋಲಾರ ಕಾಂಗ್ರೆಸ್ ಮನೆಯೊಂದು ಮೂರು ಬಾಗಿಲಾಗಿದೆ. ಬ್ಯಾನರ್ನಲ್ಲಿ ಫೋಟೋ ಇಲ್ಲ ಅನ್ನೋ ಕಾರಣಕ್ಕಾಗಿ ಊರು ಬಾಗಿಲು ಶ್ರೀನಿವಾಸ್ ಕಾಲರ್ಗೆ ಕೈ ಬಿದ್ದಿದೆ. ಬಡತನ ಸಿರಿವಂತಿಕೆ ಅನ್ನೋದು ನೀರ ಮೇಲಿನ ಗುಳ್ಳೆ. ರಾಜ್ಯದಲ್ಲಿ ಬೆಳ್ಳುಳ್ಳಿ ಕಬಾಬ್ ರೀಲ್ಸ್ ಭಾರಿ ಸದ್ದು ಮಾಡ್ತಾ ಇದೆ. ಇದೇ ಬೆಳ್ಳುಳ್ಳಿ ಬೆಳೆದ ಮಧ್ಯಪ್ರದೇಶದ ರೈತನ ಬಾಳು ಬಂಗಾರವಾಗಿದೆ. ಅದೇ ರಾಜ್ಯದ ಇಂದೋರ್ನಲ್ಲಿ ಭಿಕ್ಷೆ ಬೇಡ್ತಾ ಇದ್ದ ಮಹಿಳೆಯ ಶ್ರೀಮಂತಿಕೆ ಕಂಡು ಕುಬೇರನೇ ಚಕಿತಗೊಳ್ಳುವಂತಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.